ಬೆಂಗಳೂರು ಗ್ರಾಮಾಂತರದಲ್ಲಿ ಇದೀಗ ಬಂಡೆಗಳನ್ನ ಹೊಡೆದ ಮಂಜುನಾಥ್, ಹೃದಯ ಸ್ಪರ್ಶಿಯಾದಂತಹ ಹೃದಯ, ಹಾಗೆ ಸದ್ರೂಹಿ ಗುಣವಂತಹ ಮಂಜುನಾಥ್ ಅವರು ಇದೀಗ ಅತಿ ಹೆಚ್ಚು ಮತಗಳ ಅಂತರದಿಂದ ಇದೀಗ ಜಯವನ್ನ ಸಾಧಿಸಲಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೀಗ ಬಿಜೆಪಿ ಮುನ್ನಡೆಯನ್ನ ಪಡಿತಾ ಇದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಯಾವುದು ಕೂಡ ಅಸಾಧ್ಯ ಅಲ್ಲ ಸ್ನೇಹಿತರೆ. ಈಗ ಮತ್ತೊಮ್ಮೆ ಮೋದಿ ಅವರು ಅಖಾಡಕ್ಕೆ ಅಂದ್ರೆ ಅಧಿಕಾರಕ್ಕೆ ಬರ್ತಾರೆ ಎಂಬುದು ಇದೀಗ ಖಾತ್ರಿಪಡಿಸಬಹುದಕ್ಕೆ ವೀಕ್ಷಕರೆ. ಸ್ನೇಹಿತರೆ, ಇದೀಗ DKS ಬ್ರದರ್ಸ್ ಅಂತಾನೆ ಹೇಳ್ಬೋದು. ಸೊ ಆತನ ಎಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ಪಡೆದಂಥ DKS ಸುರೇಶ್ ಅವರು ಹೆಚ್ಚಿನ ಮತಗಳಿಂದ ಅಂತರದಲ್ಲಿ ಗೆಲ್ತಾರೆ ಎಂಬ ಭರವಸೆಯನ್ನು ಕೊಟ್ಟಿದ್ರು. ಸೊ ಇದನ್ನ ಎಲ್ಲವನ್ನ ಕೂಡ ಮಣ್ಣು ಮುಕ್ಕಿಸಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರು. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೀಗ ಅತಿ ಹೆಚ್ಚು ಹಂತ ಅಂದ್ರೆ 100,000 ಅಂತರದಿಂದ ಇದೀಗ ಬಹುಮತಗಳೊಂದಿಗೆ ಇದೀಗ ಮುನ್ನಡೆಯನ್ನ ಪಡಿತಾ ಇದ್ದಾರೆ. ಸದ್ಯದಲ್ಲಿ ಇದೀಗ ಡಾಕ್ಟರ್ CN ಮಂಜುನಾಥ್ ಅವರು ಗೆಲುವುದಂತೂ ಖಚಿತ. ಸೊ ಇದರ ಬಗ್ಗೆ ಎರಡು ಮಾತಿಲ್ಲ ಸ್ನೇಹಿತರೆ. ಇದೀಗ ಹಿನ್ನಡೆಯನ್ನು ಬರಿತಾ ಇದ್ದಾರೆ ಸೊ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ DKS ಸುರೇಶ್ ಅವರು. ಸೊ ಎಲ್ಲ ಒಂದ್ ಕಡೆ ಅವರಿಗೆ ಅಲ್ಲಿನ ಜನರು ಕೈ ಹಿಡಿದಿಲ್ಲ ಅಂತಾನೆ ನಾವು ತಿಳ್ಕೋಬಹುದು. ಸದ್ಯ ಇದೀಗ ಹೃದಯವಂತನಿಗೆ ಇದೀಗ ಸಪೋರ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ತಿಳಿಸಿ ವೀಕ್ಷಕರೇ. ಎಲ್ಲ ಒಂದ್ ಕಡೆ ಇದೀಗ ಕಾಂಗ್ರೆಸ್ ಹಿನ್ನಡೆಯನ್ನ ಪಡಿತಾ ಇದೆ. ಸೊ ಅತಿ ಹೆಚ್ಚು ಸ್ಥಾನಗಳಿಂದ ಇದೀಗ ಬಿಜೆಪಿ ಸರ್ಕಾರ ಮುಂದೆ ಹೋಗ್ತಾ ಇದೆ. ಸದ್ಯದಲ್ಲಿ ನೀನು ಕೆಲವೇ ದಿನಗಳಲ್ಲಿ ಇದೀಗ ಪ್ರಧಾನಿ ಯಾರು ಎಂಬುದನ್ನ ಘೋಷಣೆಯನ್ನ ಮಾಡಲಾಗ್ತದೆ. ಯಾಕೆಂದ್ರೆ ಸದ್ಯ ಇದೀಗ ಬಿಜೆಪಿ ಸರ್ಕಾರ ಅತಿ ಹೆಚ್ಚು ಸ್ಥಾನಗಳಲ್ಲಿ ಮುಂದೆ ಹೋಗ್ತಿರೋದನ್ನ ನೋಡಿದ್ರೆ ಇದಕ್ಕೂ ಮತ್ತೊಮ್ಮೆ ಮೋದಿ ಅವರೇ ಬರ್ತಾರೆ ಎಂಬುದು ಇದರ ಅಭಿಮಾನಿಗಳ ನಿರೀಕ್ಷೆ ಅಂತಾನೆ ಹೇಳ್ಬೋದು. ಸದ್ಯ ಇದೀಗ DKS ಸುರೇಶ್ ಅವರು ಆ ಸ್ಥಳದಲ್ಲಿ ಸೊ ಪವರ್ಫುಲ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಸದ್ಯ ಅವರ ಒಂದು ಗ್ಯಾರಂಟಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಸೊ ಮೊದಲ ಪ್ರಯತ್ನದಲ್ಲೇ ಇದೀಗ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಇದೀಗ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಇದ್ದಂತಹ ಡಾಕ್ಟರ್ ಇವರು ಇದಂತ ನಿವೃತ್ತಿಯನ್ನ ಹೊಂದಿದ ನಂತರ ಇದೀಗ ರಾಜಕೀಯಕ್ಕೆ ಮರಳಿ ಇದೀಗ ಪ್ರಪ್ರಥಮ ಬಾರಿಗೆ ಎಲ್ಲರ ಹೃದಯವನ್ನ ಕದ್ದಿದ್ದಾರೆ ಅಂತ ಹೇಳಿದ್ರೆ ನಂಬಲು ಅಸಾಧ್ಯ ವೀಕ್ಷಕರೇ. ಸೊ ಮುಂದಿನ ದಿನಗಳಲ್ಲಿ ಇವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕು. ಸದ್ಯ ಇದೀಗ ಡಾಕ್ಟರ್ CN ಮಂಜುನಾಥ್ ಇವರು 100,000 ಅಧಿಕ ಮತಗಳಿಂದ ಅಂತರವನ್ನ ಪಡ್ಕೊಳ್ತಾ ಇರೋದು ನಿಜಕ್ಕೂ ಎಲ್ಲ ಒಂದ್ ಕಡೆ ಅಭಿಮಾನಿಗಳಿಗೆ ಖುಷಿಯನ್ನ ತಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಜಾರಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ. ಮುಗಿಸ್ತಾ